ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಇವತ್ತು ನಿಮ್ಮ ಮುಂದೆ ತುಂಬ ಖುಷಿಯಾಗಿ ಬಂದು ಕೂರ್ತಾ ಇದ್ದೇನೆ. ಕಾರಣ ಇಷ್ಟೇ, ಮೊನ್ನೆ 8ನೇ ತಾರೀಕು ನನ್ನ ಹುಟ್ಟಿದ ದಿನ. 50 ವರ್ಷಗಳನ್ನು ಮುಗಿಸಿ 51ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. ಬಹಳಷ್ಟು ಜನ ಹಬ್ಬದ ದಿನ ನನಗೆ ಫೋನ್ ಮಾಡಿ ವಿಶಸ್ಸನ್ನು ತಿಳಿಸಿದ್ರು, ಮತ್ತಷ್ಟು ಜನ ಆಶೀರ್ವಾದವನ್ನು ತಿಳಿಸಿದ್ರು. ಅದರಲ್ಲಿ ಒಂದು ಕಾಲ್ ಮಾತ್ರ ತುಂಬಾ ವಿಚಿತ್ರವಾಗಿತ್ತು. ರವಿ ಶ್ರೀವತ್ಸ, ಇದ್ದಕ್ಕಿದ್ದಾಗೆ ನೀನು ಎಲ್ಲರ ಆಂಡ್ರಾಯ್ಡಲ್ಲಿ ಬರ್ತಾ ಇದೀಯಾ, ನಾನು ನಿಮ್ಮನ್ನು ಪರದೆ ಮೇಲೆ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ, ನಾವು ನಿಮ್ಮನ್ನು ಎಲ್ಲೋ ಒಂದು ಚಿಕ್ಕ TVಯಲ್ಲಿ ನೋಡ್ತಾ ಇದ್ವಿ, ಇದ್ದಕ್ಕಿದ್ದಾಗೆ ಈ ಬದಲಾವಣೆ ಯಾಕೆ ಅಂತ ಕೇಳಿದ್ರು. ನಿನ್ನ ಜೀವನ ಹೇಗೆ ನಡೀತಾ ಇದೆ ಅಂತ ಕೇಳಿದ್ರು. 10 ವರ್ಷಗಳಿಂದ ಸಿನಿಮಾ ಮಾಡ್ತಾ ಇಲ್ವಲ್ಲ, ಊಟಕ್ಕೆ ಏನು ಮಾಡ್ತಾ ಇದೆಯಾ, ಬದುಕಿಗೆ ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ನಾನು ಹೇಳಿದ್ದು ಒಂದೇ, ನಾನು ನಂಬಿರೋದು ದೇವರನ್ನು. ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಯಾವ ವ್ಯಕ್ತಿಗೆ ಏನೂ ಬೇಕಾಗಿಲ್ಲ, ಬೇಕಾಗಿರೋದು ಒಂದೇ, ಆ ದೇವರ ಆಶೀರ್ವಾದ. ದೇವರ ಆಶೀರ್ವಾದ ಇತ್ತು ಅಂತಂದರೆ ನಿಮ್ಮೆಲ್ಲರ ಹೃದಯವನ್ನು ಖಂಡಿತವಾಗ್ಲೂ ಗೆಲ್ಬೋದು. ಅದಕ್ಕೆ ಸಾಕ್ಷಿ ನನ್ನ ಈ ಡೆಡ್ಲಿ ಡೈರಿ. ಬಹಳಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಬಹಳಷ್ಟು ಜನ ಲೈಕ್ಸನ್ನು ಮಾಡ್ತಾ ಇದ್ದೀರಾ, ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಪಾದಾರವಿಂದಗಳಿಗೂ ನನ್ನ ಶತಕೋಟಿ ವಂದನೆಗಳು. ವೆಲ್, ಈ ಒಂದು ವಿಷಯಗಳನ್ನು ಹೇಳ್ತಾ ನಾನಿದನ್ನು ಈಗ ಪಕ್ಕಕ್ಕಿಡ್ತಾ ಇದ್ದೇನೆ. ನಿಮಗೆ ನೆನಪಿರಬೇಕು, ಪೊಲೀಸ್ ಸ್ಟೋರಿ ಸಕ್ಸಸ್ ಹಿಂದೆ ಆ ಚಿತ್ರದ ರೈಟರ್ ಆದಂತಹ ಡೇವಿಡ್ ದೂರದಲ್ಲಿ ನಿಂತು ತನ್ನ ಕಣ್ಣಲ್ಲಿ ಹೆಪ್ಪಗಟ್ಟಿದ ನೀರನ್ನು ಹಾಗೆ ಇಟ್ಕೊಂಡು ಆ ಸಕ್ಸಸ್ಸನ್ನು ಅನುಭವಿಸ್ತಾ ಇದ್ದರು. ಅವ್ರನ್ನ ಯಾರೂ ಮಾತಾಡ್ಸೋರಿರಲಿಲ್ಲ. ಯಾಕೆ ಅಂತಂದರೆ ರೈಟರ್ಸ್ಗಳಿಗೆ ಇವತ್ತೂ ಅಷ್ಟೇ ಬೆಲೆ ಇಲ್ಲ. ಪರದೆ ಮೇಲೆ ಬರುವಂಥ ಹೀರೋಗಳಿಗೆ ಪ್ರತಿಯೊಬ್ಬರು ಕಾಸನ್ನು ಎಸಿತೀರಾ, ಪರದೆ ಮೇಲೆ ಬರುವಂಥ ಹೀರೋಗಳಿಗೆ ನಿಮ್ಮ ಶಹಬಾಷ್ ಗಿರಿ ಕೊಡ್ತೀರಾ, ಆದರೆ ಓಂಕಾರ ಬರೆದಂತಹ ರೈಟರ್ಗಳನ್ನ ಮೂಲೆ ಗುಂಪು ಮಾಡಿಬಿಡ್ತೀರಾ. ಇದು ಎಲ್ಲ ಕಡೆ ನಡೆಯುವಂತಹ ಒಂದು ಮಾರ್ಮಿಕವಾದಂತಹ ಒಂದು ವಿಧಿ ವಿಧಾನ. ಹಾಗೆ ನಮ್ಮ ಡೇವಿಡ್ ದೂರದಲ್ಲಿ ನಿಂತು ಸಕ್ಸಸ್ಸನ್ನು ಅನುಭವಿಸ್ತಾ ಇದ್ದರು. ದೂರದಲ್ಲಿ ನಿಂತು ತನಗೆ ಮುಂದೆ ಏನು ಸಿಗಬಹುದು, ತಾನು ಮುಂದೆ ಏನು ಮಾಡ್ಬೋದು ಅಂತ ಕಾಯ್ತಾ ಕೂತಿದ್ರು. ನಿಮಗೆ ಚೆನ್ನಾಗಿ ನೆನಪಿರಬೇಕು, ರಾಕ್ ಲೈನ್ ವೆಂಕಟೇಶ್ ಅವರು ಡೇವಿಡ್ ಜಾಗದಲ್ಲಿ ಸೆಲ್ವಮ್ಮನವ್ರನ್ನ ಕರ್ಕೊಂಬಂದು ಕಥೆಯನ್ನು ಮಾಡಿಸ್ತಾರೆ. ರಾಕ್ ಲೈನ್ ವೆಂಕಟೇಶ್ ಅವರು ಥ್ರಿಲ್ಲರ್ ಮಂಜುನ ದೂರ ಇಟ್ಟು ಆನಂದ್ ಪಿ ರಾಜು ಅವ್ರನ್ನ ಕರ್ಕೊಂಬಂದು ಪೊಲೀಸ್ ಸ್ಟೋರಿನ ಮಾಡ್ತಾರೆ, ಐ ಮೀನ್ ಅಗ್ನಿ APSನ ಮಾಡ್ತಾರೆ. ಹೀಗಿರಬೇಕಾದ್ರೆ ಡೇವಿಡ್ಗೆ ಆಶ್ರಯವಾಗಿ ನಿಂತವರು ಈಗ ಶಿಲ್ಪಾ ಶ್ರೀನಿವಾಸ್ ಮತ್ತು ರಮೇಶ್ ಅಂತ ಇಬ್ಬರು ನಿರ್ಮಾಪಕರು ಬಂದು ಡೇವಿಡ್ಗೆ ಅಡ್ವಾನ್ಸ್ ಕೊಡ್ತಾರೆ. ಡೇವಿಡ್ ಅವ್ರನ್ನ ಕೂಡಿಸ್ಕೊಂಡು ಒಂದು ಕಥೆಯನ್ನು ಬರೆಸ್ತಾರೆ. ಆ ಕಥೆಗೆ ಧೈರ್ಯ ಅಂತ ಹೆಸರನ್ನ ಇಡ್ತಾರೆ. ಅಫ್ಕೋರ್ಸ್ ಆ ಧೈರ್ಯನೇ ಡೇವಿಡ್ಗೆ ಒಂದು ಒಂದು ಶಕ್ತಿಯನ್ನು ಕೊಟ್ಟು ನೀನಿನ್ನೂ ಕುಗ್ಗಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲಿಯೂ ಕೂಡ ನಿನಗೆ ಒಂದಷ್ಟು ಜನ ಆಧಾರವಾಗಿ ಆಸರೆ ಆಗಿ ನಿಂತ್ಕೋತಾರೆ ಅಂತ ಹೇಳಿದ್ರು. ಡೇವಿಡ್ ಈ ಧೈರ್ಯದ ಮುಖಾಂತರ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಮತ್ತೊಂದು ಕಥೆಯನ್ನು ಬರೀಲಿಕ್ಕೆ ಶುರು ಮಾಡ್ತಾರೆ. ಈ ಶಿಲ್ಪಾ ಶ್ರೀನಿವಾಸ್ ಯಾರು ಅಂತಂದರೆ, ಸ್ನೇಹಿತರೆ, ಇವರೇ ನನಗೆ ಚಿತ್ರರಂಗಕ್ಕೆ ಮೊದಲನೇ ಸಿನಿಮಾ ಅಂತ ಏನಿತ್ತು ಲೇಡಿ ಪೊಲೀಸ್, ಆ ಚಿತ್ರವನ್ನು ಕೊಟ್ಟಂತಹ ನಿರ್ಮಾಪಕರು. ಇದೇ ಶಿಲ್ಪಾ ಶ್ರೀನಿವಾಸ್ ಈಗ ಧೈರ್ಯವನ್ನು ನಿರ್ಮಿಸ್ತಾ ಇದ್ದಾರೆ. ಅವರ ಜೊತೆ ಕೈ ಜೋಡಿಸಿದ್ಯಾರು ಅಂತಂದರೆ ರಮೇಶ್ ಅಂತ ಒಬ್ಬ ವ್ಯಕ್ತಿ. ಇದೇ ರಮೇಶ್ನ ಮುಂದಿನ ದಿನಗಳಲ್ಲಿ ಧೈರ್ಯ ರಮೇಶ್ ಅಂತ ಕರೀತಾರೆ. ಧೈರ್ಯ ರಮೇಶ್ ಅಂತ ಕರಿಬೇಕಾದ್ರೆ ಆ ಸಿನಿಮಾ ಎಷ್ಟು ಸಕ್ಸಸ್ ಆಗಿರಬೇಕು ಅಂತ ನೀವು ಸುಮ್ಮನೆ ಊಹಿಸ್ಕೊಳ್ಳಿ. ವೆಲ್, ಈಗ ನನಗೇನಾಗತ್ತೆ, ಒಂದು ಫೋನ್ ಕರೆ ಬರುತ್ತೆ. ನಾವು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ನೀವು ಸ್ವಲ್ಪ ಮೋತಿ ಮಹಲ್ಗೆ ಬರೋಕ್ಕಾಗತ್ತಾ ಅಂತ ಕರೀತಾರೆ. ಮೋತಿ ಮಹಲ್ಗೆ ಹೋಗ್ತೇನೆ. 3ನೇ ಫ್ಲೋರು. 3ನೇ ಫ್ಲೋರ್ಗೆ ಹೋಗಿದ ತಕ್ಷಣ ಎದುರುಗಡೆ ಶಿಲ್ಪಾ ಶ್ರೀನಿವಾಸ್ ಇರ್ತಾರೆ. ಏನಮ್ಮ ರವಿ, ಹೇಗಿದೆಯಾ ಅಂತ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಿ. ಇವರು ರಮೇಶ್ ಅಂತ ಪರಿಚಯ ಮಾಡಿಸ್ತಾರೆ. ರಮೇಶ್ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಸ್ವಲ್ಪ ಮುಂದೆ ಹೋಗಿ ನೋಡ್ತು ಅಂತಂದರೆ ಅಲ್ಲಿ ಮುಗ್ಧವಾಗಿ ಒಂದು ಜೀವ ಕೂತಿರುತ್ತೆ. ಆ ಜೀವದ ಹೆಸರು ಹಸುರಾಜಶೇಖರ್. ಈ ಹಸುರಾಜಶೇಖರ್ ಯಾರು ಅಂತಂದರೆ, ಕರ್ಫ್ಯೂ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶಿಸಿ ಆ ಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಮತ್ತು ಅತ್ಯುತ್ತಮ ಚಿತ್ರ ಅಂತ ಹೆಸರನ್ನು ಪಡ್ಕೊಂಡಂತಹ ನಿರ್ದೇಶಕರು. ಅವ್ರನ್ನ ಹೋಗಿ ನಾನು ಹಲೋ ಸರ್ ಅಂತ ಭೇಟಿ ಮಾಡ್ತೀನಿ. ತುಂಬ ಮೃದು, ತುಂಬ ಮುಗ್ಧ. ನಾನು ಹೋಗಿ ಹಲೋ ಸರ್ ಅಂದ ತಕ್ಷಣ ತನ್ನ ದೇಹವನ್ನೆಲ್ಲ ತುಂಬ ಕುಗ್ಗಿಸ್ಕೊಂಡೆಲ್ಲ ಮಾಡಿ ಹಲೋ ಅಂತಂದರು. ಸರ್ ಕೂತ್ಕೊಳ್ಳಿ ಅಂತಂದೆ, ಇಲ್ಲ ನೀವು ಕೂತ್ಕೊಳ್ಳಿ ಅಂತಂದೆ, ಇಲ್ಲ ಇಲ್ಲ ಸರ್ ನೀವು ನಿರ್ದೇಶಕರು, ನೀವು ಕೂತ್ಕೊಳ್ಳಿ ಅಂತಂದೆ. ಅವರನ್ನು ಕೂರಿಸಿ ಈಗ ಹಿಂದೆ ತಿರುಗಿದ್ರೆ
ಎರಡು ಗೋಡೆಗಳ ಮಧ್ಯದಲ್ಲಿ ಅದುಕೊಂಡಂತಹ ಒಬ್ಬ ವ್ಯಕ್ತಿ ಕೂತಿದ್ದಾರೆ. ಅವ್ರು ಯಾರು ಅಂತಂದರೆ, ಇಟ್ ಈಸ್ ಅಗೇನ್ ಅವರ್ ಡೇವಿಡ್. ಡೇವಿಡ್ ಬಾಯ್ನಲ್ಲಿ ಸಿಗರೇಟ್ ಇದೆ. ಆ ಸಿಗರೇಟ್ ಆಲ್ರೆಡಿ ಮುಕ್ಕಾಲು ಭಾಗ ಉರಿದು ಹೋಗಿ ಬರ 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 ಅಂತಿದೆ. ಹೇಳದ್ನಲ್ಲ, ಅಗ್ನಿ ಅಂತ ನೀವೇನು ಸಾಯಿ ಕುಮಾರ್ನ ಮೆಚ್ಕೊಂಡ್ರೋ ಆ ಅಗ್ನಿಯನ್ನು ಹುಟ್ಟಾಗ್ದಂತಹ ಡೇವಿಡ್ ನಿಜವಾದ ಬೆಂಕಿ. ಆ ಅಗ್ನಿಯನ್ನು ಹುಟ್ಟಾಗ್ದಂತಹ ಡೇವಿಡ್ ನಿಜವಾದ ಬೆಂಕಿಯ ಕಿಡಿ. ಆ ಮೂಲೆಯಲ್ಲಿ ಕೂತ್ಕೊಂಡು ಸಿಗರೇಟನ್ನು ಸೇರ್ತಾ ಇದ್ರು. ಸುಮ್ಮನೆ ಹಿಂಗಂದ್ರು, ಹಾಯ್ ಅಂದ್ಬಿಟ್ಟು ಹತ್ರ ಹೋದೆ. ಹೇಗಿದೆಯಾ ಅಂತಂದರು. ಚೆನ್ನಾಗಿದ್ದೀನಿ ಅಂತಂದೆ. ಪೊಲೀಸ್ ಸ್ಟೋರಿಯಲ್ಲಿ ನಾನು ಒಂದು 7 ಬಾರಿ ಅವ್ರ ಜೊತೆ ಕೂತ್ಕೊಂಡು ಅವರು ಹೇಳೋ ಅಂತ ನರೇಶನ್ನ ಅರ್ಥ ಮಾಡ್ಕೊಳ್ಳದೆ ಅವರಿಂದ ದೂರ ಓಡೋಗ್ಬಿಟ್ಟಿದ್ದೆ. ಈಗ ಮತ್ತದೇ ಡೇವಿಡ್ ಹತ್ರ ಕೂತ್ಕೊಂಡು ಹೊಸ ಕಥೆಯನ್ನು ಕೇಳೋ ಅಂತಹ ಒಂದು ಸುಸಂದರ್ಭ ಬಂದಿದೆ. ಕೂತ್ಕೊಂಡೆ, ಹೇಗಿದ್ದೀರಾ ಅಂತಂದೆ. ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ ಅಂತಂದೆ. ಈಗ ತಾನೇ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡಿದ್ದೀನಿ ಅಂತಂದೆ. ಯಾಕೆಂದ್ರೆ ಅವ್ರು ಆಲ್ರೆಡಿ ಬಾಂಬ್ ಹೊಡೆದ್ಬಿಟ್ಟಿದ್ದಾರೆ, ನಾನು ಪಟಾಕಿ ಹೊಡಿತಾ ಇದ್ದೀನಿ. ಇಬ್ಬರು ನಕ್ಕೊಂಡ್ವಿ, ಎಲ್ಲವೂ ಆಯಿತು. ಒಬ್ಬರು ಮಾತಾಡೋಕ್ಕೆ ಕೂತ್ಕೊಂಡಾಗ ಈಗ ಹಸುರಾಜಶೇಖರ್ ಅವ್ರ ಹತ್ರ ಬಂದರು. ಮೆಲ್ಲಗೆ ಆ ಚೇರ್ ಹೇಳ್ಕೊಂಡ್ರು, ರವಿಯವರೇ ನಾನು ನಿಮ್ಮ ಪೊಲೀಸ್ ಸ್ಟೋರಿ ಮತ್ತು ಅಗ್ನಿ APS ನೋಡಿದೆ, ತುಂಬ ಚೆನ್ನಾಗಿದೆ. ನೀವು ಏನೆಲ್ಲ ಮಾಡಿದ್ರಿ ಅದೇ ಥರನೇ ಒಂದು ಕಮರ್ಷಿಯಲ್ ಪ್ಯಾಕೇಜ್ನ ಮಾಡಿಕೊಂಡು ನಾನು ಡೇವಿಡ್ ಅವ್ರ ಹತ್ರ ಈ ಒಂದು ಕಥೆನ ರೆಡಿ ಮಾಡಿಸ್ಕೊಂಡಿದ್ದೀನಿ, ಇದಕ್ಕೆ ಧೈರ್ಯ ಅಂತ ಹೆಸರಿಟ್ಟಿದ್ದೀನಿ ಅಂತಂದರು. ನಾನಂದೆ, ಸರ್ ಪೊಲೀಸ್ ಸ್ಟೋರಿ ರೈಟರ್ ನಾನಲ್ಲ. ಇವತ್ತಿಗೂ ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ರವಿ ಶ್ರೀವತ್ಸ ಅಂದರೆ ಪೊಲೀಸ್ ಸ್ಟೋರಿ ರವಿ ಶ್ರೀವತ್ಸ. ಇಲ್ಲ, ಪೊಲೀಸ್ ಸ್ಟೋರಿ ರೈಟರ್ ನಾನಲ್ಲ ಸರ್. ದ ಹೋಲ್ ಕ್ರೆಡಿಟ್ ಆಫ್ ರೈಟಿಂಗ್ ಇಟ್ ಗೋಸ್ ಟು ಡೇವಿಡ್ ಅಂತ ಅಲ್ಲೇ ಇದ್ದಂತಹ ಡೇವಿಡ್ಗೆ ತೋರಿಸಿ ನಾನು ಹೇಳಿದೆ. ಅಗ್ನಿ APS ಅಫ್ಕೋರ್ಸ್ ನಾನು ಬರೆದಂತಹ ಚಿತ್ರ, ಏನು ಬೇಕು ಹೇಳಿ ಅದೆಲ್ಲವನ್ನು ನಾನು ಮಾಡ್ಕೊಡೋಕ್ಕೆ ರೆಡಿ ಇದ್ದೀನಿ. ಯಾಕೆಂತಂದರೆ ಈ ಚಿತ್ರದಲ್ಲಿ ನಿಮಗೆ ಇಬ್ಬರು ಪಕ್ಕ ರೈಟರ್ಸ್ ಇವಾಗ ನಿಮ್ಮ ಪಕ್ಕ ಕೂತಿದ್ದಾರೆ, ನಿಮ್ಗೇನು ಬೇಕು ಹೇಳಬೇಕಾಗಿರೋ ಕರ್ತವ್ಯ ನಿಮ್ಮದು ಅಂತಂದರೆ ನೀವು ಒಂದು ಸರಿ ಕತೆ ಕೇಳಿಬಿಡಿ ಅಂತಂದರು. ಡೇವಿಡ್ ಅವರು ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ಎಗೈನ್ ಆ ಒಂದು ಎಮೋಷ್ನಲ್ ಔಟ್ಬರ್ಸ್ಟಲ್ಲಿ ದ ಹೋಲ್ ನರೇಷನ್ ಹಿ ಸ್ಟಾರ್ಟೆಡ್ ಗಿವಿಂಗ್ ಟು ಮೀ. ಅವ್ರು ಕೊಡ್ತಾಯಿರ್ಬೇಕಾದ್ರೆ ಮತ್ತೆ ನೋಡ್ತಾ ಇದ್ದೀನಿ ಅದೇ ಬೆಂಕಿ ಮುಖ, ಅದೇ ಬೆಂಕಿ ಉಗುಳು, ಅದೇ ಬೆಂಕಿ ನರೇಷನ್. ಆದರೆ ಈಗ ನಾನೊಂಚೂರು ಮಾಗಿದ್ದರಿಂದ ಆ ಕತೆ ಈಗ ಅರ್ಥ ಆಗೋಕ್ಕೆ ಶುರು ಆಯಿತು. ಆ ಕತೆ ಹೃದಯಕ್ಕೆ ಇಳಿಯೋಕ್ಕೆ ಶುರು ಆಯಿತು, ಆ ಕತೆ ಮನಸ್ಸಿಗೆ ಇಳಿಯೋಕ್ಕೆ ಶುರು ಆಯಿತು. ಆ ಕತೆಯಲ್ಲಿ ನಾನು ಇವಾಗ ಸಾಯಿ ಕುಮಾರ್ನ ಊಹಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅವ್ರು ಹೇಳ್ತಾ ಇದ್ದಂತಹ ಪ್ರತಿಯೊಂದು ಮಾತಲ್ಲೂ ಸಾಯಿ ಕುಮಾರ್ ನನ್ನ ಕಣ್ಣಿಗೆ ಕಾಣ್ತಾ ಇದ್ರು. ದ ಸ್ಟೋರಿ ಸ್ಟಾರ್ಟೆಡ್ ಗೋಯಿಂಗ್ ಆನ್ ಆನ್ ಅಂಡ್ ಆನ್. ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ, ದಿಸ್ ಇಸ್ ಫಸ್ಟ್ ರೀಲ್, ಇದು ಸೆಕೆಂಡ್ ರೀಲ್, ಇದು ಥರ್ಡ್ ರೀಲ್, ಥರ್ಡ್ ರೀಲ್ ಅಂತ ಬರುತ್ತೆ. ಒಂದು ಕಡೆ ಎಲ್ಲೋ ಒಂದು ಇಂಟರ್ವಲ್ ಬ್ಯಾಂಗ್ ಅಂತ ಬರುತ್ತೆ, ಅದಾದಮೇಲೆ ಕ್ಲೈಮ್ಯಾಕ್ಸ್ ಅಂತೀವಿ. ಈ ಥರದ್ದೆಲ್ಲ ಒಂದಷ್ಟು ನರೇಷನಲ್ಲಿ ನಮ್ಮನ್ನು ನಾವು ಒಂದಷ್ಟು ವಿಂಗಡಣೆಗಳನ್ನ ಮಾಡ್ಕೋತೀವಿ. ಒಂದು 12,000 to 13,000 ಅಡಿಯ ಒಂದು ಸಿನಿಮಾವನ್ನು ಈ ರೀತಿಯಾಗಿ ವಿಂಗಡಣೆ ಮಾಡ್ಕೊಂಡು ಬರ್ತಾ ಇರ್ಬೇಕಾರೆ ಎಲ್ಲೋ ಒಂದು 4ನೇ ರೀಲಲ್ಲೇ ನನಗೆ ಗೊತ್ತಿಲ್ಲದಂಗೆ ನಂಗೆ ಆ ಕತೆ ಮೇಲೆ ಹೇಳ್ತಾ ಇದ್ದಂಥ ಇಂಟ್ರೆಸ್ಟು ಕಡಿಮೆ ಆಗ್ತಾ ಹೋಗೋಕ್ಕೆ ಶುರು ಆಯಿತು. ಯಾವಾಗಲೂ ಅಷ್ಟೇ, ಒಬ್ಬ ರೈಟ್ರ್ ಕತೆ ಹೇಳಬೇಕಾದ್ರೆ ಆ ಚಿತ್ರ ಎಲ್ಲಿಗೆ ಹೋಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನಾನು ಕತೆ ಎಲ್ಲ ಕೇಳಿದೆ. ಒಂದು ಸತಿ ಹಾಸು ರಾಜಶೇಖರ್ ಅವ್ರನ್ನ ನೋಡಿದೆ, ಒಂದು ಸತಿ ಧೈರ್ಯ ರಮೇಶ್ ಅವ್ರನ್ನ ನೋಡಿದೆ, ಒಂದು ಸತಿ ಶಿಲ್ಪಾ ಶ್ರೀನಿವಾಸ್ ಅವ್ರನ್ನ ನೋಡಿದೆ. ಇದು ಕ್ಲೈಮ್ಯಾಕ್ಸ್ ಅಂತ ಡೇವಿಡ್ ಹೇಳಿದ ತಕ್ಷಣ ಚೆನ್ನಾಗಿದೆ ಅಂತಂದೆ. ಒಂದು ಸರಿ ಹಾಸು ರಾಜಶೇಖರ್ ಅವ್ರನ್ನ ತಿರುಗಿ ನೋಡಿದ ತಕ್ಷಣ ನೀವು ತುಂಬ ಚೆನ್ನಾಗಿ ಬರ್ಕೊಡ್ಬೇಕು ನನಗೆ ಅಂತಂದರು. ಖಂಡಿತವಾಗ್ಲೂ ಬರಿತೀನಿ ಸರ್ ಅಂತಂದೆ. ಡೇವಿಡ್ ಅವ್ರ ಹತ್ರ ಹೋಗ್ಬೇಕಾದ್ರೆ ಸುಮ್ಮನೆ ಕಣ್ಣ ಸನ್ನೆಯಲ್ಲೇ ನೋಡಿದೆ. ಡೇವಿಡ್ಗೆ ಗೊತ್ತಾಯಿತು ಇದೇನೋ ನನ್ನನ್ನು ಕರಿತಾ ಇದ್ದಾನೆ ಅಂತ. ಇಬ್ಬರು ಹೋದ್ವಿ. ಆ್ಯಸ್ ಇಟ್ ಈಸ್ ಮೋತಿ ಮಹಲಲ್ಲಿ ಒಂದು ಮೂಲೆ ಕಾರ್ನರ್ ಇದೆ, ಅಲ್ಲಿ ಮೇಲಿಂದ ನೋಡಿದ್ರೆ ನಮ್ಗೆ ಆ ಮೋತಿ ಮಹಲ್ ರೋಡ್ ಕಾಣುತ್ತೆ. ಆ ಜಾಗದಲ್ಲಿ ನಿಂತ್ಕೊಂಡಿದ್ದೆ. ಡೇವಿಡ್ ಹಿಂದೆ ಬಂದು ಜಾಯ್ನ್ ಆದರು, ಸಿಗರೇಟನ್ನು ಹತ್ಸಿದ್ರು. ಕೇಳಿದೆ, ಇಸ್ ದಿಸ್ ದ ಸೇಮ್ ಪೊಲೀಸ್ ಸ್ಟೋರಿ ರೈಟರ್ ಡೇವಿಡ್ ಅಂತ ಕೇಳಿದೆ. ಯಾಕೆಂತಂದರೆ ಎರಡನೇ ಸಿನಿಮಾಗೆ ಡೇವಿಡ್ ಮಾಡಿದಂತಹ ಕತೆ ಇತ್ತಲ್ಲ, ಅದು ಡೇವಿಡ್ ಕತೆ ಅಲ್ಲ. ಡೇವಿಡ್ ಕತೆ ಹಾಗೇ ಇರಲಿಲ್ಲ. ನಾನು ಕೇಳಿದೆ, ಇಸ್ ದಿಸ್ ಯುವರ್ ಸ್ಟೋರಿ ಅಂತಂದೆ. ಒಂದೇ ಮಾತಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ರವಿ ಈ ನನ್ನ ಮಕ್ಕಳಿಗೆ ಬೇಕಾಗಿರೋದು ಅದೇ ಹಳಸ್ಲನ್ನ ಅಂತಂದರು. ಅದೇ ಸೆಂಟಿಮೆಂಟ್ ಇಷ್ಟಪಡ್ತಾರೆ, ಅದೇ ಸಾಂಗ್ಗಳು ಇಷ್ಟಪಡ್ತಾರೆ, ಅದೇ ಹುಡುಗಿರು, ಅದೇ ಸಾಂಗು. ಇದು ಬಿಟ್ಟರೆ ಈ ಗಾಂಧಿನಗರದವ್ರು ಬೇರೆ ಉದ್ಧಾರ ಆಗೋದಿಲ್ಲ. ನಾನೆಲ್ಲೋ ಒಂದು ಫೋರ್ಸಾಗಿ ಒಂದು ಕತೆಯನ್ನು ಅಂದ್ಕೊಂಡು ಬರ್ತೀನಿ, ಇಲ್ಲ ಇದು ಬೇಕು ಅದು ಬೇಕು ಅಂತ ಎಲ್ಲ ಹೇಳಿ ನನ್ನ ತಲೆಯನ್ನು ಬೇರೆ ಕಡೆ ತಿರುಗಿಸಿ ಏನೋ ಒಂದು ಬೇರೆ ಕಥೆಯನ್ನು ಬರ್ಸ್ಕೋತಾರೆ. ಈಗ ನಾನು ಬರ್ಕೊಡಲ್ಲ ಅಂತಂದರೆ ಮತ್ತದೇ ನ್ಯಾಷನಲ್ ಮಾರ್ಕೆಟ್ ಫುಟ್ಪಾತ್ ಮೇಲೆ ಹೋಗಿ ನಾನು ನನ್ನ ಬಟ್ಟೆಗಳನ್ನು ಮಾರಬೇಕಾಗತ್ತೆ. ಯಾಕೆ ಅಂತಂದರೆ ಇವತ್ತು ಹೇಳ್ತೀನಿ ವೀಕ್ಷಕರೇ, ಒಬ್ಬ ರೈಟರ್ ಸಕ್ಸಸ್ ಆಯಿತು ಅಂತಂದರೆ ಅವನ ಬತ್ತಳಿಕೆಯಲ್ಲಿ 100 ಕಥೆಗಳಿರ್ತವೆ. ಆ 100 ಕಥೆಗಳನ್ನು ಅವನು ಒಂದೊಂದಾಗಿ ಕೊಡ್ತಾ ಹೋಗಬೇಕು. ಯಾವಾಗ ಕೊಡ್ತಾನೆ, ಅದನ್ನು ಸ್ವೀಕರಿಸುವಂತಹ ನಿರ್ಮಾಪಕರು, ಅದನ್ನು ಸ್ವೀಕರಿಸುವಂತಹ ನಿರ್ದೇಶಕರು ತುಂಬ ಬುದ್ಧಿವಂತರಾಗಿದ್ದರೆ ಮಾತ್ರ ಹೊಸ ಹೊಸ ಕಥೆಗಳು ಬರುತ್ತೆ. ಆ ಬತ್ತಳಿಕೆ ಈಗ ಒಂದೊಂದು ಬಾಣಗಳು ಯೂಸ್ ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಕೇಳೋರಿಲ್ಲ. ಡೇವಿಡ್ ಕೊಟ್ಟಂತಹ ಈ ಕತೆ ಚೆಂದ ಇತ್ತಾ, ಡೇವಿಡ್ ಕೊಟ್ಟಂತಹ ಈ ಕತೆ ಸಕ್ಸಸ್ ಆಯ್ತಾ ಅಂತಹ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ.
ಎಸ್, ಡೇವಿಡ್ ಬರೆದಂತಹ ಕಥೆ ಹೆಸರು ಧೈರ್ಯ. ಆ ಧೈರ್ಯದ ಯೋಗ್ಯತೆ ಏನಾಯಿತು ಅಂತ ಮುಂದಿನ ಒಂದು ಎಪಿಸೋಡಲ್ಲಿ ನಿಮ್ಮ ಮುಂದೆ ಇಡ್ತೀನಿ ವೀಕ್ಷಕರೇ. ಆ ಎಪಿಸೋಡ್ಗೋಸ್ಕರ ನೀವೆಲ್ಲ ಕಾಯ್ತಾ ಇರ್ತೀರಾ ಅಂತ ತಿಳ್ಕೊತೀನಿ. ಆ ಎಪಿಸೋಡ್ಗೋಸ್ಕರ ನೀವೆಲ್ಲರೂ ನನ್ನನ್ನು ಜೀವಂತವಾಗಿ ಉಳಿಸ್ಕೋತೀರಾ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ, ಇಲ್ಲಿವರೆಗೂ ನಡೆಸ್ಕೊಂಬಂದಿದ್ದೀರಾ, ಮುಂದೆನೂ ನಡೆಸ್ಕೊಂಡು ಹೋಗಿ. ನಿಮ್ಮೆಲ್ಲರ ಲೈಕ್, ನಿಮ್ಮೆಲ್ಲರ ಕಮೆಂಟ್ ಅದು ನನಗೆ ಶ್ರೀರಕ್ಷೆ, ಆಶೀರ್ವಾದ. ಥ್ಯಾಂಕ್ ಯು ವೀಕ್ಷಕರೇ. ನಾನು ಹೋಗ್ಬಿಟ್ಟು ಬರ್ತೀನಿ, ಮತ್ತೆ ನಿಮ್ಮ ಮುಂದೆ ಬರ್ತೀನಿ, ಧೈರ್ಯದ ಮುಂದುವರೆದ ಭಾಗವನ್ನು ತೊಗೊಂಡ್ಬರ್ತಾ. ಬಾಯ್.